ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾನು ಹೇರ್ ಬಗ್ಗೆ ತಿಳ್ಸೋಕ್ಕೆ ಬಂದೀನಿ ನಿಮಗೆ. ಮುಹೂರ್ತಮ್ ಹೇರ್ ಸ್ಟೈಲ್ ಹೇಗೆ ಮಾಡೋದು ಅಂತ ಈ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ಯಾರಾದರೂ ನಮ್ಮ ಚಾನಲ್ನ ಇದೇ ಫಸ್ಟ್ ವಿಸಿಟ್ ಮಾಡ್ತಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದರಲ್ಲಿ ಫ್ರೀ ಬ್ಯೂಟಿಷಿಯನ್ ಆ್ಯಂಡ್ ಮೇಕಪ್ ಕೋರ್ಸ್ನ ಹೇಳ್ಕೊಡ್ತೀನಿ. ಸೊ ಫಸ್ಟ್ ಈಗ ತಡ ಮಾಡಿದರೆ ವಿಡಿಯೋ ಒಳಗೆ ಹೋಗೋಣ, ಬನ್ನಿ. ತೋರಿಸಿದ್ನಲ್ವಾ, ಕಂಪಲ್ಸರಿ ಕ್ರಿಪ್ಪಿಂಗ್ ಮಾಡ್ಕೊಳ್ಳೇಬೇಕು. ನಿಮ್ಮ ಬ್ರೈಡಲ್ಲಿ ಏನೇ ಹೇರ್ ಸ್ಟೈಲ್ ಮಾಡಿ ಅಥವಾ ಒಂದು ಫಂಕ್ಷನ್ಗೆ ಪಾರ್ಟಿ ಏನೇ ಹೇರ್ ಸ್ಟೈಲ್ ಬಂದರೂ ಫಸ್ಟಿಗೆ ಹೇರ್ ನೋಡಿ, ಹೇರ್ ಸ್ಟ್ರಕ್ಚರ್ ನೋಡಿ, ಹೆಂಗಿದೆ, ಕರ್ಲಿ ಇದೆಯಾ, ಸ್ಟ್ರೈಟ್ ಇದೆಯಾ ನೋಡ್ಕೊಳ್ಳಿ. ಅವ್ರದ್ದೇನಾದ್ರು ಕರ್ಲಿ ಹೇರ್ಸ್ ಇದೆ ಅಂದರೆ ಕಂಪಲ್ಸರಿ ಹೇರ್ ಐರನಿಂಗ್ ಮಾಡ್ಕೋಬೇಕು. ಇಲ್ಲ, ಅವ್ರದ್ದು ಕಂಪಲ್ಸರಿ ಇಲ್ಲ, ಸ್ಟ್ರೈಟಾಗೂ ಇದೆ, ತುಂಬ ಕರ್ಲಿನೇ ತುಂಬ ಸ್ಟ್ರೈಟು ಇಲ್ಲ ಅಂತ ಹೇಳಿದ್ರೆ ನೀವು ಡೈರೆಕ್ಟು ಕ್ರಿಪ್ಪಿಂಗ್ಗೆ ಹೋಗ್ಬೇಕು. ಕ್ರಿಪ್ಪಿಂಗ್ ಯಾವ ಪಾರ್ಟಲ್ಲಿ ಮಾಡಬೇಕು, ಇಯರ್ ಟು ಇಯರ್ ಪಾರ್ಟಿಷನಲ್ಲಿ ಮತ್ತು ಬಫ್ ಹಾಕೋ ಜಾಗದಲ್ಲಿ ಕಂಪಲ್ಸರಿ ಮಾಡಬೇಕು, ಆಯಿತಾ? ಸೊ ಇವಾಗ ಮುಹೂರ್ತಮ್ ಹೇರ್ ಸ್ಟೈಲ್ ಅಂತ ಬಂದರೆ ಯಾವ ಸೈಡು ಪ್ರಾಪರ್ಟಿ ಈ ಕ್ರಾಪ್ ತೆಗೆಯೋದು, ಇವಾಗ ರಿಸೆಪ್ಷನ್ ಇಲ್ಲಾದರೆ ನೀವು ಸ್ಟ್ರೈಟು ತೆಗಿಬೋದು, ಅಥವಾ ತೆಗಿದೇನೂ ಇರ್ಬೋದು, ಅಥವಾ ಸೈಡ್ ತೆಗಿಬೋದು, ಅಥವಾ ಫುಲ್ ಬಫ್ ಹಾಕ್ಬೋದು. ಬಟ್ ಮುಹೂರ್ತಮಲ್ಲಿ ಕಂಪಲ್ಸರಿ ಸ್ಟ್ರೆಂಟಾಗಿ ತೆಗಿಲೇಬೇಕು, ಸೆಂಟ್ರ್ ಪಾರ್ಟ್ ತೆಗಿಲೇಬೇಕು. ಯಾಕೆ ಅಂತಂದ್ರೆ ನಾವು ಬಿಲ್ಲೆ ಎಲ್ಲ ಇಡ್ತೀವಲ್ವಾ, ಇವೆ ಅಂದ್ರೆ ನಾವು ಇಲ್ಲಿ ಕೆಲವರು ಇಷ್ಟೇ ಇಷ್ಟಪಡ್ತಾರೆ, ಇನ್ ಕೆಲವರೆಲ್ಲ ಈ ತರ ಇಡ್ತಾರೆ. ಆದ್ರೂ ತಕ್ಕಂತೆ ನಾವು ಹೇರ್ ಸ್ಟೈಲ್ಗಳನ್ನ ಮಾಡ್ತಾ ಹೋಗ್ಬೇಕಾಯ್ತಾ? ಫಸ್ಟಿಗೆ ಬಂದು ಸೆಂಟರ್ ಕ್ರಾಫ್ ತಕೊಂಡ್ಬಿಡ್ತೀನಿ. ಕ್ಲಿಪ್ಸ್ ಕೊಡಿ, ಕ್ಲಿಪ್ಸ್ ಕ್ಲಿಪ್ಸ್. ಫಸ್ಟಿಗೆ ಇಲ್ಲಿ ನಾನು ಹಂಪ್ಸ್ನ ಇಡ್ತಿದ್ದೀನಿ. ಇಲ್ಲಿ ಯಾವುದೇ ಥರ ನಾನು ಬ್ಯಾಕ್ ಕೂಮಿಂಗ್ ಮಾಡ್ತಿಲ್ಲ. ಸೊ ನಿಮ್ಗೆ ಬ್ಯಾಕ್ ಕೂಮಿಂಗು ಗೊತ್ತಿಲ್ಲ ಅನ್ನೋದಾದರೆ ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಅದ್ರ ಬಗ್ಗೆ ಡೀಟೇಲಾಗಿ ತೋರಿಸ್ತೀನಿ ಹೇಗೆ ಬ್ಯಾಕ್ ಕೂಮ್ ಎಲ್ಲ ಮಾಡೋದಂತ. ಈಗ ನಾನು ಇಲ್ಲಿ ಹಂಪ್ಸ್ನ ಇಟ್ಬಿಟ್ಟು ಒಂದು ಬಫ್ನ ಕ್ರಿಯೇಟ್ ಮಾಡ್ಕೊತ ಇದ್ದೀನಿ. ಹಿಂದೆ ಕಡೆ ಕೂದಲು ಅಂದರೆ ಈ ಎಷ್ಟು ಬೇಕಾಗತ್ತೆ ಅಂದು ನಾನು ಫ್ರಂಟಲ್ಲಿ ಬಂದು ಜಾಸ್ತಿನೇ ಬಿಟ್ಟಿದ್ದೀನಿ. ಬಫ್ ಆಯಿತು, ಫ್ರಂಟ್ ಇವಾಗ ಬೈತಲ್ಲ ಹೆಂಗಿರ್ತೀರಾ? ಬೈತಲ್ಲ ಇಟ್ಟರೆ ಸ್ಟ್ರೈಟ್ ಒಂದು ಇಷ್ಟೇ ಇಟ್ಟರೆ ಬೈತಲ್ಲನ ನೀವು ಇಲ್ಲಿ ಟ್ವಿಸ್ಟ್ ಮಾಡ್ಬೋದು ಅಥವಾ ಎಣಿಬೋದು, ಆ ಥರ ಮಾಡ್ಬೋದು. ಸೊ ಟೂ ಇನ್ ಒನ್ ಅಂದರೆ ಒಂದೇ ಸಿಂಗಲ್ ಇಟ್ಟರೆ. ಬಟ್ ಇಲ್ಲಿಂದ ಇಲ್ಲಿಗೆ ಇಲ್ಲಿಂದ ಇಲ್ಲಿ ಇಡ್ತಾರಲ್ವಾ ಅದನ್ನೆಲ್ಲ ಇಟ್ಟರು ಅಂತಂದರೆ ಲೈಟಾಗಿ ಇಲ್ಲಿ ಬ್ಯಾಕ್ ಮಾಡ್ಕೊಂಡು ಬಹು ನಿಮ್ಮ ಎಣಿ ಮುಗಿಸೋದ್ನಲ್ಲ ಆ ಥರ ಒಂಚೂರು ಹಿಡ್ಕೊಳ್ಳಿ ಮುಹೂರ್ತಮ್ಗೆ ಇಲ್ಲಿ ತನಕ ನೀವು ಇಡೋದಿದ್ರೆ ಮಾತ್ರ ಈ ತರ ಹಾಕಿ, ಇಲ್ಲ ಅಂತಂದ್ರೆ ಎರಡದ್ ಹಾಕ್ಬೋದು ಅಥವಾ ಈ ತರದ್ ಎರಡು ರೋಲ್ ಮಾಡಿ ಹಾಕೋದೇ ನಾನು ತೋರಿಸಿದ್ನಲ್ಲ ಗೊಂಬೆಗೆ ಎರಡು ರೋಲ್ ಆ ತರ ಮಾಡ್ಬೋದು, ಅದನ್ನ ಕರ್ಲ್ ಮಾಡ್ಕೊಂಡು ಆ ರೋಲ್ ತರ ಮಾಡ್ಬೋದು. ಡಿಪೆಂಡ್ಸ್ ಯಾವ ಜುವೆಲರಿ ಹಾಕ್ತಾರೆ. ನಾವು ಕರ್ಲ್ ಮಾಡ್ಬಿಟ್ಟು ಹಿಂಗೂ ಇಡ್ಬೋದು. ಹೋಗ್ಬಾರ್ದು ಲೈಟ್ ಅದಷ್ಟೆ. ಸರಿ ಇದೆಯಾ, ಈಕ್ವಲ್ ಇದೆಯಾ? ಒಂಚೂರು ಲೂಸ್ ಆಯ್ತು. ಈ ಚೌಲಿ ಎಲ್ಲಿ ಚೌಲಿ ಹಾಕ್ತೀನಿ ಅಂದ್ರೆ ಈ ತರದ್ ನೆಟ್ಟು ಬರುತ್ತಲ್ವಾ, ನೆಟ್ ಹಾಕಂಗಿದ್ರೆ ನೀವ್ ಇಲ್ಲಿ ಏನೋ ಎಣೆ ಅನ್ಕೊಂಡು ಹಾಕ್ಬೇಕು. ಅದ್ ಇನ್ನೊಂದು ತೋರಿಸ್ತೀನಿ. ಅದಿಲ್ಲ ಅಂತಂದ್ರೆ ಬರೀ ಇದನ್ನೇ ಕಟ್ಟೋದಿತ್ತು ಅಂದ್ರೆ ಹೆಂಗ್ ಕಟ್ಬೋದು ಅಂತ ತೋರಿಸ್ತೀನಿ. ನಾನು ಇಲ್ಲಿ ನಾನು ಪೋನಿ ಹಾಕ್ಕೊಂಡು ಎಕ್ಸ್ಟ್ರಾ ಇದು ಡೋನಟ್ನ ಇಟ್ಕೊಂಡಿದ್ದೀನಿ ನಾನು. ಇವಾಗ ಟ್ರೆಂಡಿಂಗ್ ಮುಹೂರ್ತಮ್ ಹೇರ್ ಸ್ಟೈಲ್ ಇಲ್ಲಿ ಮಾಡ್ತೀವಲ್ವಾ, ಅದನ್ನು ನಾನು ಇಲ್ಲಿ ತೋರಿಸ್ಕೊಡ್ತೀನಿ ಹೇಗೆ ಮಾಡೋದು, ಚೌಲಿನ ಹೇಗೆ ಸೆಕ್ಯೂರ್ ಮಾಡ್ಬೋದು ಅಂತ ಇಲ್ಲಿ ನಾನೀಗ ಹೇಳ್ಕೊಡ್ತಿದ್ದೀನಿ. ನೀಟಾಗಿ ಇದನ್ನು ಬಿಳ್ದಿರೋ ಹಾಗೆ ಯು ಪಿನ್ ಹಾಕಿ ನೀಟಾಗಿ ಸೆಕ್ಯೂರ್ ಮಾಡಿ, ಮೊದಲಿಗೆ ನೀವಿನ್ನು ಪೋನಿ ಹಾಕಿ ಈಗ ಬನ್ ಹಾಕ್ತೀವಲ್ವ ಒಳಗಡೆ, ಅದನ್ನು ಹಾಕೋಕ್ಕೆ ಮುಂಚೆನೆ ನಾ ಫಸ್ಟಿಗೆ ಇದನ್ನು ಸೆಕ್ಯೂರ್ ಮಾಡ್ಕೋಬೇಕಾಗತ್ತೆ. ಇಲ್ಲಿ ನೋಡಿ, ದಾರ ತೊಗೊಂಡು ನೀಟಾಗಿ ಪೋನಿ ಹಾಕಿದ ತಕ್ಷಣ ಇದನ್ನ ಕಟ್ಕೊಂಬಿಡಿ ನೀವು, ಅದು ಸೇಫ್ಟಿ. ನೀವು ಬಿಚ್ಚೋದು ಹೊರಗೂ ಅದು ಬಿಚ್ಚೋಗೋದಿಲ್ಲ, ಹಾಗಾಗಿ ಈ ಥರ ಟೈಟಾಗಿ ಕಟ್ಕೋಬೇಕು.
ಇದೇ ಜಡೆನಲ್ಲಿ ಇನ್ನೊಂದು ಹೇಗೆ ನಾನು ಮಾಡೋದು, ಇನ್ನೊಂದು ಮುಹೂರ್ತಂ ಜಡೆ ಹೇಗೆ ನೀವು ಕ್ರಿಯೇಟ್ ಮಾಡೋದಂತ ತೋರಿಸ್ತೀನಿ. ಇದರಲ್ಲಿ ಬಂದು ನಾನು ಚೌಲಿ ಎಲ್ಲ ಹಾಕ್ತಿದ್ದೀನಿ, ಅಂದರೆ ಇದರಲ್ಲಿ ಚೌಲಿನೇ ಹಾಕಿ ನಾನು ಮಾಡ್ತೀನಿ. ಮೊದಲಿಗೆ ಚೌಲಿ ಹೇಗೆ ಸೆಕ್ಯೂರ್ ಮಾಡ್ಕೊಬೇಕು, ಅದು ನಾವು ಬಿಚ್ಚೋವರೆಗೂ ಅದು ಬಿಡಬಾರ್ದು, ಅದು ಹೇಗೆ ನಾವು ಸೆಕ್ಯೂರ್ ಮಾಡೋದಂತ ತೋರಿಸ್ತೀನಿ. ಇಲ್ಲಿ ನೀವು ಕೆಳಗಡೆ ಸ್ವಲ್ಪ ಆಫರಿಗೂ ಮೇಲೆ ಎತ್ಕೊಂಡು ಇನ್ನು ಮಿಕ್ಕಿದ ಕೆಳಗಡೆ ಕೂದಲಿರುತ್ತಲ್ವ, ಅದರಲ್ಲಿ ಸ್ವಲ್ಪ ಕೂದಲನ್ನ ತೊಗೊಂಡು ನೀಟಾಗಿ ಸಣ್ಣದಾಗಿ ಎಣ್ಕೊಬೇಕಂದ್ರೆ ಚೌಲಿನ ಸೆಕ್ಯೂರ್ ಮಾಡೋದಕ್ಕೆ ಮಾತ್ರ. ಎಣ್ಕೊಂಡು ಆ ಎಣೆ ಒಳಗಡೆ ಈ ಚೌಲಿದ ದಾರ ಇರುತ್ತಲ್ವ ಅದನ್ನು ಒಳಗಡೆ ಹಾಕ್ಕೊಂಡು ಇದನ್ನು ನೀಟಾಗಿ ಟೈಟಾಗಿ ಎಣ್ಕೊಬೇಕು, ಲೂಸ್ ಬಿಡಬಾರ್ದು. ಟೈಟಾಗಿ ಎಣ್ಕೊಂಡು ಅಲ್ಲಿ ಒಂದು ರಬ್ಬರ್ ಬ್ಯಾಂಡ್ ಹಾಕಿ ನೀವು ಅದನ್ನು ಸೆಕ್ಯೂರ್ ಮಾಡಿಬಿಟ್ರೆ ನೀವು ಬಿಚ್ಚೋವರೆಗೂ ಆ ಚೌಲಿ ಕೂಡ ಬಿಚ್ಚೋಗೋದಿಲ್ಲ. ಹಾಗಾಗಿ ಈ ಥರ ಟ್ರಿಕ್ಸ್ನ ನೀವು ಫಾಲೋ ಮಾಡ್ಬೋದು. ಜಡೆ ಬಿಲ್ಲೆ ನೀವು ಎಕ್ಸ್ಟ್ರಾ ಜಡೆ ಹಾಕಿಲ್ಲ ಅಂತಂದರೆ ಈ ಥರ ನಾನು ಹೇಗೆ ಚೌಲಿನಲ್ಲಿ ಹಾಕ್ಕೊಂಡು ಮಾಡ್ತಿದ್ದೀನಲ್ವಾ ಅದರಲ್ಲಿ ಬಿಲ್ಲೆಗಳನ್ನೆಲ್ಲ ನಾನು ಜಾಯಿನ್ ಮಾಡ್ತಿದ್ದೀನಲ್ವಾ ಅದು ಬಂದು ನೀವು ಬ್ಲ್ಯಾಕ್ ದಾರದಲ್ಲಿ ಮಾಡ್ಕೊಳ್ಳಿ. ನನ್ನ ಹತ್ರ ಖಾಲಿಯಾಗಿದೆ ಅಂಥೇಳಿ ಸೊ ನನ್ನ ವಿಡಿಯೋಗೋಸ್ಕರ ನಾನು ವೈಟ್ ದಾರದಲ್ಲೇ ತೋರಿಸ್ತಿದ್ದೀನಿ. ಐ ಹೋಪ್ ನಿಮಗೆ ಇದೆಲ್ಲ ನೀಟಾಗಿ ಅರ್ಥ ಆಗಿದೆ ಅಂದ್ಕೊತೀನಿ. ಬಿಲ್ಲೆ ಹೇಗೆ ಸೆಕ್ಯೂರ್ ಮಾಡೋದು, ನೀವು ಬೀಳದೇ ಇರೋ ಹಾಗೆ ಹೇಗೆ ಸೆಕ್ಯೂರ್ ಮಾಡೋದು, ಚೌಲಿ ಹೇಗೆ ಹಾಕೋದು, ಮತ್ತು ಕೆಳಗಡೆ ಕುಚ್ಚು ಹಾಕಿದ್ದೀನಲ್ವಾ ಅದನ್ನು ಹೇಗೆ ಮಾಡೋದು ಅಂತ ನಾನು ಇದರಲ್ಲಿ ಡೀಟೇಲ್ ಆಗಿ ಹೇಳ್ಕೊಟ್ಟಿದ್ದೀನಿ. ಸೊ ನಿಮ್ಗೆ ಯಾರಿಗಾದರೂ ಅರ್ಥ ಆಗಿಲ್ಲ ಅಂದರೆ ನಿಧಾನಕ್ಕೆ 2 ಸಲ ಅಥವಾ 3 ಸಲ ನೀವು ನೋಡಿಕೊಂಡು ನಿಧಾನಕ್ಕೆ ಪ್ರಾಕ್ಟೀಸ್ ಮಾಡಿ, ಖಂಡಿತ ಬರುತ್ತೆ. ಇದು ತಕ್ಷಣಕ್ಕೆ ನೋಡಿದ ತಕ್ಷಣ ಇದು ನಿಮಗೆ ಸೇರಿಸ್ಲಿಕ್ಕೆ ಅಥವಾ ಫಿಟ್ ಮಾಡಲಿಕ್ಕೆ ಬರಲ್ಲ ಅಂದರೆ 2 ಸಲ 3 ಸಲ ಟ್ರೈ ಮಾಡಿ ಖಂಡಿತ ಚೆನ್ನಾಗಿ ಮಾಡ್ಬೋದು ನೀವು. ಸೊ ಇಲ್ಲಿ ನಾನು ಫ್ಲವರ್ನು ಕೂಡ ಹೇಗೆ ಸೆಕ್ಯೂರ್ ಮಾಡೋದು ಅನ್ನೋದನ್ನು ಕೂಡ ತೋರಿಸ್ಕೊಟ್ಟಿದ್ದೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಕಮೆಂಟ್ ಮಾಡಿ. ಸೊ ಹಾಗೆ ನಿಮಗೆ ನೆಕ್ಸ್ಟು ಮತ್ತೆ ಬ್ಯೂಟಿಷಿಯನ್ ಬಗ್ಗೆ ಮತ್ತು ಮೇಕಪ್ ಬಗ್ಗೆ ಇನ್ನೂ ಇನ್ಫಾರ್ಮೇಷನ್ನ ಕೊಡ್ತಾ ಹೋಗ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಫ್ರೆಂಡ್ಸ್. ಮತ್ತೆ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್, ಅಲ್ಲಿವರೆಗೂ ಎಲ್ಲರಿಗೂ ನಮಸ್ಕಾರ.